ಕೇಳಿ ಬಂದೆ ನಿಮ್ಮ ಗುಡಿಯ ಹುಡುಕಿ ಬಂದೆ ನಿಮ್ಮ ಕಾಡಲೆಂದು ನಾನು ಓಡಿ ಬಂದೆನು ನಿಮ್ಮ ವಾಕ್ಯ ಕೇಳಲು ಜಗದಿ ನಿಮ್ಮ ಸಾರಲು ಸರ್ವ ಜನರು ನಿಮ್ಮಾರಿತು ನಿಮ್ಮ ಪ್ರೀತಿ ಪಡೆಯಲೆ ಸರ್ವ ಜನರು ನಿಮ್ಮಾರಿತು ನಿಮ್ಮ ಪ್ರೀತಿ ಪಡೆಯಲೆಂದು ಜೀವಿನಿ ಗಾನ ಕೇಳಿದೆ ರವಿಯ ಕಿರಣ ಚೆಲ್ಲಿ ನಿಮ್ಮ ಪ್ರಭೆಯ ಮೀರಿದೆ ಹಕ್ಕಿನಾದ ಚಿಲಿಪಿಲಿ ಗಾನ ಕೇಳಿದೆ ರವಿಯ ಕಿರಣ ಚೆಲ್ಲಿ ನಿಮ್ಮ ಪ್ರಭೆಯ ಮೀರಿದೆ ಜಗದ ಸಕಲ ಸೃಷ್ಟಿ ನಿಮಗೆ ನಮನ ಹಾಡಿದೆ ನನ್ನ ಕಂಠ ನಿನ್ನ ನಾಮ ಸ್ತುತಿಯ ಮಾಡಿದೆ ನನ್ನ ಕಂಠ ನಿನ್ನ ನಾಮ ಸ್ತುತಿಯ ಮಾಡಿದೆ ಗಂಟೆನಾದ ಕೇಳಿ ಬಂದೆ ನಿಮ್ಮ ಗುಡಿಯ ಹುಡುಕಿ ಬಂದೆ ನಿಮ್ಮ ಕಾಡಲೆಂದು ನಾನು ಓಡಿ ಬಂದೆನು ನಿಮ್ಮ ವಾಕ್ಯ ಕೇಳಲು ಜಗದಿ ನಿಮ್ಮ ಸಾರಲು ಸರ್ವ ಜನರು ನಿಮ್ಮಾರಿತು ನಿಮ್ಮ ಪ್ರೀತಿ ಪಡೆಯಲೆಂದು ಸರ್ವ ಜನರು ನಿಮ್ಮಾರಿತು ನಿಮ್ಮ ಪ್ರೀತಿ ಪಡೆಯಲೆಂದು ಪ್ರೀತಿಯ ಭಕ್ತಾದಿಗಳೇ ದಯವಿಟ್ಟು ಕುಳಿತುಕೊಳ್ಳಿರಿ ಪ್ರಿಯರೇ ಇಂದು ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ ಪರಮಪ್ರಸಾದದ ಹಬ್ಬವಾಗಿದೆ ಎಂದು ನಾವು ಕೊಂಡಾಡ್ತಾ ಇರುವುದು ಪರಮಪ್ರಸಾದದ ಹಬ್ಬದ ಈ ಬಲಿಪೂಜೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ ಪರಮಪ್ರಸಾದದ ಪ್ರಭಿಯೇಸು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ಬಲಿಪೂಜೆಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಪ್ರಿಯರೇ ಈ ಬಲಿಪೂಜೆಯಲ್ಲಿ ಈ ಕೆಳಕಂಡ ಉದ್ದೇಶಗಳಿಗಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡಿದ್ದಾರೆ ಫಿಲಿಮನ್ ರಾಜ್ ಜೆಸ್ಸಿಯಿಂದ ಕುಟುಂಬದ ಉದ್ದೇಶದಂತೆ ಅವರ ಕುಟುಂಬದಲ್ಲಿ ಮೃತಪಟ್ಟ ಎಲ್ಲರ ಆತ್ಮಶಾಂತಿಗಾಗಿಯೂ ಹಾಗೂ ಯಾರೂ ನೆನೆಸದೇ ಇರುವ ಆತ್ಮಗಳಿಗಾಗಿಯೂ ಅರ್ಪಿಸುತ್ತಿದ್ದಾರೆ ಫಿಲಿಮನ್ ರಾಜ್ ಮತ್ತು ಜೆಸ್ಸಿಯಿಂದ ಕುಟುಂಬದ ಉದ್ದೇಶದಂತೆ ಅಂಥೋನಿ ಮೇರಿ ಇವರ ಆತ್ಮಶಾಂತಿಗಾಗಿಯೂ ರೋಸಿ ನವೀನ್ ಕುಟುಂಬದ ಉದ್ದೇಶದಂತೆ ಸಂತ ಅಂತೋನಿ ಅವರಿಗೆ ಕೃತಜ್ಞತಾ ಬಲಿಪೂಜೆಯಾಗಿಯೂ ದೀಪಿಕಾ ಸಿಸಿಲಿಯಾ ಮತ್ತು ಪಿಯೂಸ್ ಫರ್ನಾಂಡಸ್ ಈ ಕುಟುಂಬದ ಉದ್ದೇಶದಂತೆ ಜೋಸೆಫ್ ಫರ್ನಾಂಡಸ್ ಇವರ ಆತ್ಮಶಾಂತಿಗಾಗಿಯೂ ಈ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ ಈ ಬಲಿಪೂಜೆಯಲ್ಲಿ ಈ ಉದ್ದೇಶಗಳಿಗಾಗಿಯೂ ಜೊತೆಯಲ್ಲಿ ನಮ್ಮೆಲ್ಲರ ಉದ್ದೇಶಗಳಿಗಾಗಿಯೂ ನಾವು ಪ್ರಾರ್ಥಿಸೋಣ ಇಂದು ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ ಕಳೆದ ಪವಿತ್ರ ವಾರದ ಗುರುವಾರ ದಿನದಂದು ಪವಿತ್ರ ಗುರುವಾರದ ದಿನದಂದು ನಾವು ಕೊಂಡಾಡುವ ಇನ್ನೊಂದು ಹಬ್ಬವಾಗಿದೆ ಪರಮಪ್ರಸಾದದ ಹಬ್ಬ ಪ್ರಭು ಯೇಸು ಪವಿತ್ರ ಪರಮಪ್ರಸಾದವನ್ನು ಸ್ಥಾಪನೆ ಮಾಡಿದ ದಿನ ಪವಿತ್ರ ಗುರುವಾರ ಪ್ರತಿ ವರ್ಷವೂ ಪವಿತ್ರ ಗುರುವಾರ ದಿನದಂದು ಪರಮಪ್ರಸಾದ ಹಬ್ಬವನ್ನು ನಾವು ಕೊಂಡಾಡುತ್ತೇವೆ ಆಗ ನಾವು ಯೋಚನೆ ಮಾಡಬಹುದು ಮತ್ತೆ ಏಕೆ ಪಾಸ್ಕ ಕಾಲ ಮುಗಿಸಿದ ನಂತರ ಈ ಒಂದು ಹಬ್ಬ ಎರಡನೇ ಸಾರಿ ಕೊಂಡಾಡಬೇಕೆಂಬುದನ್ನು ಪ್ರಿಯರೇ ಇದರಿಂದ ನಾವು ಅರ್ಥವಾಗಬೇಕು ಪರಮಪ್ರಸಾದಕ್ಕಿರುವ ಆ ಮಹತ್ವ ಪವಿತ್ರ ಗುರುವಾರ ದಿನವು ಪವಿತ್ರ ಗುರುವಾರ ಒಂದು ರೀತಿಯ ದುಃಖದ ಒಂದು ವಾತಾವರಣವಾಗಿದೆ ಆ ದಿನದಂದು ಈ ಹಬ್ಬವನ್ನು ನಾವು ಒಂದು ರೀತಿ ವಿಜೃಂಭಣೆಯಿಂದ ಕೊಂಡಾಡುವುದಕ್ಕೆ ನಮಗೆ ಆಗುವುದಿಲ್ಲ ಅದಕ್ಕೆ ಕತ್ತೋಲಿಕ ಧರ್ಮಸಭೆ
ನಮಗೆ ತಿಳಿಸೇ ಇರುವುದು. ಇನ್ನೊಂದು ದಿನ ಈ ಹಬ್ಬವು ನಾವು ಕೊಂಡಾಡಬೇಕು, ಅದು ವಿಜೃಂಭಣೆಯಿಂದ ಕೊಂಡಾಡಬೇಕು. ಪಾಸ್ಕ ಕಾಲ ಮುಗಿದ ಈ ಒಂದು ಸಂದರ್ಭದಿಂದ ಈ ಭಾನುವಾರದಿಂದ ಈ ಹಬ್ಬವನ್ನು ನಾವು ಕೊಂಡಾಡುತ್ತಿರುವಾಗ ಈ ಹಬ್ಬ ನಮ್ಮ ಜೀವನಕ್ಕೆ ಅಷ್ಟೊಂದು ಮಹತ್ತಾದ ಸ್ಥಾನವಿದೆ, ನಮ್ಮ ಬಾಳಿಕೆ ಹೆಚ್ಚು ಅರ್ಥವನ್ನು ತರುವ ಒಂದು ಸಂಸ್ಕಾರವಾಗಿದೆ ಪವಿತ್ರ ಪರಮಪ್ರಸಾದ. ಇದನ್ನು ನಾವು ತಿಳಿದುಕೊಳ್ಳಬೇಕೆಂದು ಇದಕ್ಕಾಗಿ ಇನ್ನೊಂದು ದಿನವು ಈ ಹಬ್ಬವನ್ನು ವಿಜೃಂಭಣೆಯಾಗಿ ಕೊಂಡಾಡಬೇಕೆಂದು ತಾಯಿ ಧರ್ಮಸಭೆ ನಮಗೆ ತಿಳಿಸ್ತಾ ಇರುವುದು. ಪ್ರಿಯರೇ, ಪರಮಪ್ರಸಾದದ ಈ ಹಬ್ಬದ ಈ ದಿನದಂದು ನಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬರನ್ನು ಪರಮಪ್ರಸಾದದ ಪ್ರಭು ಯೇಸುವಿಗೆ ಸಮರ್ಪಿಸಿ ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಭಾಗವಹಿಸೋಣ. ದಯವಿಟ್ಟು ನಿಂತುಕೊಳ್ಳಿರಿ. ಪೀತನ ಸುದನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ಈ ಬಲಿಪೂಜೆಯನ್ನು ಯೋಗ್ಯವಾದ ರೀತಿಯಲ್ಲಿ ಅರ್ಪಿಸುವುದಕ್ಕಾಗಿ, ನಾವು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರಿಂದ ಕ್ಷಮೆಯನ್ನು ಯಾಚಿಸುತ್ತಾ ಈ ಬಲಿಪೂಜೆಗಾಗಿ ನಮ್ಮನ್ನೇ ಸಿದ್ಧಗೊಳಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನನ್ನ ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ಯಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸೃಷ್ಟಿಕರ್ತಂದೇ ಇಮಗೆ ಕರುಣೆ ತೋರಿರೆ, ಸೃಷ್ಟಿಕರ್ತಂದೇ ಇಮಗೆ ಕರುಣೆ ತೋರಿರೆ, ರಕ್ಷೆ ನೀಡ್ವಾಯೇಸುವೆ ಇಮಗೆ ಕರುಣೆ
ಉನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ದೇವರೇ ಸ್ವರ್ಗರಾಜರೇ ಪ್ರೀತಿಯ ತಂದೆಯೇ, ಹೊಗಳುತ್ತಾರುವೆವು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ದೇವಪುತ್ರರೇ ಯೇಸು ಕ್ರಿಸ್ತರೇ, ಮೊರೆಯನ್ನು ಆಲಿಸಿ ಕರುಣೆಯ ತೋರಿರಿ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಪವಿತ್ರಾತ್ಮರೆ ಪ್ರೇಮ ದೀಪವೇ, ನಮ್ಮನ್ನು ರಕ್ಷಿಸಿ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಓಣ ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೋಶೆ ಇಸ್ರಾಯೇಲರನ್ನು ಕರೆದು ಅವರಿಗೆ ಹೀಗೆಂದು ಹೇಳಿದನು, ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದ್ದನ್ನು ಹಾಗೂ ನೀವು ಅವರ ಆಜ್ಞೆಗಳನ್ನು
ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೂ, ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮಾನವರು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು, ಹಸಿವೆಯಿಂದ ಬಳಲಿಸಿದರು. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ವಿಷಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾ ಮರುಭೂಮಿಯನ್ನು, ನೀರು ಬತ್ತು ಹೋಗಿದ್ದ ಭೂಮಿಯನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟರು. ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜೆರುಸಲೇಮೆ ಕೀರ್ತಿಸು ಪ್ರಭುವನ್ನು, ಸಿಯೋನೆ ಸ್ತುತಿಸು ನಿನ್ನ ದೇವರನ್ನು, ಬಲಪಡಿಸಿಹನಾಥ ನಿನ್ನ ಹೆಬ್ಬಾಗಿಲುಗಳನ್ನು, ಆಶೀರ್ವದಿಸಿಹನು ನಿನ್ನಲ್ಲಿರುವ ಮಕ್ಕಳನ್ನು. ಶ್ಲೋಕ. ಜೆರುಸಲೇಮೆ ಕೀರ್ತಿಸು ಪ್ರಭು, ನಿನ್ನ ಪ್ರಾಂತದೊಳಗೆಲ್ಲ ಇರುವುದು ನೆಮ್ಮದಿ. ನೀಡುವನು ನಿನಗೆ ಅತ್ಯುತ್ತಮ ಗೋಧಿ, ಕಳುಹಿಸುವನು ಧರೆಗೆ ತನ್ನ ಅಣತಿ, ಸಿದ್ಧಿಯಾಗುವುದದು ಬಲು ಶೀಘ್ರದಿ. ಶ್ಲೋಕ. ಜೆರುಸಲೇಮೆ ಕೀರ್ತಿಸು ಪ್ರಭು, ತಿಳಿಸಿಹನು ತನ್ನ ವಾಕ್ಯವನ್ನು ಯಾಕೋಬ್ಯರಿಗೆ, ತನ್ನ ವಿಧಿ ನಿಯಮಗಳನ್ನು ಇಸ್ರಾಯೇಲರಿಗೆ. ಬೇರಾವ ಜನಾಂಗಕ್ಕೂ ಆತ ಹೀಗೆ ಮಾಡಿಲ್ಲ, ಆತನ ವಿಧಿ ನಿಯಮಗಳನ್ನು ಅವರಿಗೆ ತಿಳಿಸಲಿಲ್ಲ. ಶ್ಲೋಕ. ಜೆರುಸಲೇಮೆ ಕೀರ್ತಿಸು ಪ್ರಭು, ರೊಟ್ಟಿ ಒಂದೇ. ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ, ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ ಎರಡನೇ ವಾಚನ. ಸಹೋದರರೇ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ? ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ? ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ, ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯು ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನರಿಗೆ ಬೋಧಿಸುತ್ತ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ, ಲೋಕೋತ್ತಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅಷ್ಟಕ್ಕೆ ಆ ಯಹೂದಿರಲ್ಲಿ ತೀವ್ರ ವಾಕ್ವಾದ ಉಂಡಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದನು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂದೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ, ನಿಮ್ಮ ಪೂರ್ವಜರು ಮನ್ನಾವನ್ನು ತಿಂದರು ಸಾವಿಗೆ ತುತ್ತಾದರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಪ್ರಭು ಕ್ರಿಸ್ತರ ಪರಮ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ನಾವು ಕೊಂಡಾಡುತ್ತೇವೆ. ಪರಮ ಪ್ರಸಾದದ ಮಹೋತ್ಸವ ಎಂದು ಈ ದಿನಕ್ಕೆ ನಾವು ಕರೆಯುತ್ತೇವೆ. ಇದರ ಬಗ್ಗೆ, ಪವಿತ್ರ ಪ್ರಸಾದದ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ. ಪರಮಪ್ರಸಾದ ಎಂದು ಹೇಳುವುದು, ಪ್ರಭು ಯೇಸುವಿನ ಪೂಜೆ ಶರೀರ ಎಂದು ಹೇಳುವುದು ಒಂದು ಚಿಕ್ಕ ರೊಟ್ಟಿ. ಆ ರೊಟ್ಟಿಯಾಗಿದೆ ಪವಿತ್ರ ಪರಮಪ್ರಸಾದ. ಈ ಪರಮ ಪ್ರಸಾದವಾಗಿದೆ ಪ್ರಭು ಯೇಸು. ಈ ಪವಿತ್ರ ಪರಮಪ್ರಸಾದದಲ್ಲಿ ಪ್ರಭು ಯೇಸು ಸಜೀವವಾಗಿ ಜೀವಿಸುತ್ತಿದ್ದಾರೆ. ಈ
ಚಿಕ್ಕ ರೊಟ್ಟಿ, ಪವಿತ್ರ ಪರಮಪ್ರಸಾದ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಈ ದೇವಾಲಯ ಪ್ರಭು ಯೇಸುವಿನ ಆಲಯವಾಗಿದೆ. ಅವರು ವಾಸ ಮಾಡುವ, ಜೀವಂತವಾಗಿ ವಾಸ ಮಾಡುವ ಆಲಯ. ಈ ಪವಿತ್ರ ಪರಮಪ್ರಸಾದವನ್ನು, ಈ ಚಿಕ್ಕ ರೊಟ್ಟಿಯನ್ನು ಬಲಿಪೂಜೆಯಲ್ಲಿ ನಾವು ಸ್ವೀಕರಿಸುವಾಗ ನಾವು ಪ್ರಭು ಯೇಸುವಿನ ಶರೀರವಾಗುತ್ತೇವೆ. ಪ್ರಭು ಯೇಸು ನಮ್ಮಲ್ಲಿ ವಾಸ ಮಾಡುತ್ತಾರೆ, ಪ್ರಭು ಯೇಸುವಿನ ಆಲಯವಾಗುತ್ತೇವೆ ನಾವು ಪ್ರತಿಯೊಬ್ಬರು. ಪ್ರೀತಿಯ ಸಹೋದರ ಸಹೋದರಿಯರೇ, ಮೂರು ವಿಷಯಗಳು ಈ ಪವಿತ್ರ ಪರಮಪ್ರಸಾದದ ಬಗ್ಗೆ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಪ್ರಥಮವಾಗಿ ಪವಿತ್ರ ಪರಮಪ್ರಸಾದ, ಆ ಚಿಕ್ಕ ರೊಟ್ಟಿ ಒಂದು ಸಭೆಯನ್ನು ಉಂಟು ಮಾಡುತ್ತದೆ. ನಮ್ಮ ಈ ಸಭೆಯ ಉಗಮ ಆ ಪವಿತ್ರ ಪರಮಪ್ರಸಾದವಾಗಿದೆ, ಆ ಚಿಕ್ಕ ರೊಟ್ಟಿಯಾಗಿದೆ. ಇಂದು ನಾವೆಲ್ಲರೂ ಎಲ್ಲೆಲ್ಲೋ ಇದ್ದುಕೊಂಡು ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ನೀವು ನಿಮ್ಮ ಮನೆಗಳಲ್ಲಿ, ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಇತ್ತು ಬಲಿಪೂಜೆಯಲ್ಲಿ, ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಾನು ಇಲ್ಲಿಂದ ಬಲಿಪೂಜೆ ಅರ್ಪಿಸ್ತಾ ಇದ್ದೇನೆ. ಆದರೂ ಈ ಪರಮಪ್ರಸಾದವಾಗಿದೆ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿತು. ಅದಕ್ಕೆ ಪರಮಪ್ರಸಾದವು ಸತತವಾಗಿ ಸಭೆಯನ್ನು ಉಂಟು ಮಾಡುತ್ತದೆ. ನಾವು ಸಭೆಯಾಗಿ ಈ ರೀತಿಯಲ್ಲಿ ಇಂದು ಒಟ್ಟಾಗಿ ಬರುವುದು ಕಾರಣ ಪ್ರಿಯರೇ ಈ ಪವಿತ್ರ ಪರಮಪ್ರಸಾದ. ಎರಡನೇದಾಗಿ ಪವಿತ್ರ ಪರಮಪ್ರಸಾದಕ್ಕೆ ಗುಣಪಡಿಸುವ ಶಕ್ತಿ ಇದೆ. ಪ್ರಭು ಯೇಸು ಎಷ್ಟೋ ವ್ಯಕ್ತಿಗಳನ್ನು ಅವರ ರೋಗಗಳಿಂದ ಗುಣಪಡಿಸಿದ್ದಾರೆ. ಅದೇ ಪ್ರಭು ಯೇಸು ಈ ಪರಮಪ್ರಸಾದದಲ್ಲಿ ಜೀವಿಸುತ್ತಾರೆ. ಈ ಪವಿತ್ರ ಪರಮಪ್ರಸಾದಕ್ಕೆ ಗುಣಪಡಿಸುವ ಶಕ್ತಿ ಇದೆ. ಪರಮಪ್ರಸಾದ ಆರಾಧನೆ ವೇಳೆಯಲ್ಲಿ ಎಷ್ಟೋ ರೋಗಿಗಳು ಗುಣಮುಕ್ತರಾಗಿದ್ದಾರೆ. ಈ ದಿನಗಳಲ್ಲಿ ನನಗೆ ಹಲವಾರು ಭಕ್ತಾದಿಗಳು ಫೋನ್ ಮಾಡಿ ಹೇಳಿದರು, ಫಾದರು ನಮ್ಮ ಊರುಗಳಿಗೆ ನೀವು ಪರಮಪ್ರಸಾದವನ್ನು ತೆಗೆದುಕೊಂಡು ಬಂದು ಆಶೀರ್ವದಿಸಬೇಕೆಂದು. ಈ ಕೊರೋನಾ ರೋಗದಿಂದ ನಮ್ಮೆಲ್ಲರನ್ನು ಪರಮಪ್ರಸಾದದ ಶಕ್ತಿಯಿಂದ ವಿಮುಕ್ತಗೊಳಿಸಬೇಕೆಂದು. ಪರಮಪ್ರಸಾದಕ್ಕೆ ಪ್ರಿಯರೇ ಗುಣಪಡಿಸುವ ಶಕ್ತಿ ಇದೆ. ಪ್ರತಿ ಮೊದಲನೆಯ ಶುಕ್ರವಾರವು ನಮ್ಮ ಈ ಧರ್ಮಕ್ಕೆ ರೋಗಿಗಳಿಗೆ ಪರಮಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ನಾನು ಕೊಡುತ್ತೇನೆ. ಅವರು ವಿಶ್ವಾಸದಿಂದ ಅದನ್ನು ಸ್ವೀಕರಿಸುತ್ತಾರೆ. ಕಾರಣವೇನೆಂದರೆ ಅದಕ್ಕೆ ಗುಣಪಡಿಸುವ ಶಕ್ತಿ ಇರುವುದರಿಂದ. ಮೂರನೆಯದಾಗಿ ಪ್ರಿಯರೇ, ಪವಿತ್ರ ಪರಮಪ್ರಸಾದವು ನಮ್ಮ ಆತ್ಮೀಯ ಭೋಜನವಾಗಿದೆ. ನಮ್ಮ ಬಾಳಿಗೆ ಶಕ್ತಿಯನ್ನು ನೀಡುತ್ತದೆ, ನಮ್ಮ ಬಾಳಿಗೆ ಸಂತೋಷವನ್ನು ನೀಡುತ್ತದೆ, ನಮ್ಮ ಬಾಳಿಗೆ ನಿರೀಕ್ಷೆಯನ್ನು ನೀಡುವ ಒಂದು ಔಷಧಿಯಾಗಿದೆ, ಆತ್ಮೀಯ ಭೋಜನವಾಗಿದೆ ಪವಿತ್ರ ಪರಮಪ್ರಸಾದ. ಕಳೆದ ಮೂರು ತಿಂಗಳಿಂದ ಬಲಿಪೂಜೆಯಲ್ಲಿ ಭಾಗವಹಿಸುವುದಕ್ಕೆ ನಿಮಗೆ ಅವಕಾಶವಿರಲಿಲ್ಲ. ಆದರೆ ಹಲವಾರು ಭಕ್ತಾದಿಗಳು ಫೋನ್ ಮಾಡಿ ನನಗೆ ಹೇಳ್ತಾ ಇದ್ರು, ನನಗೆ ಪರಮಪ್ರಸಾದ ಬೇಕು, ಪರಮಪ್ರಸಾದ ಇಲ್ಲದ ಕಾರಣ ಏನೋ ಒಂದು ರೀತಿಯಲ್ಲಿ ಆಗ್ತಾ ಇದೆ ನನಗೆ. ನನಗೆ ಬಲಿಪೂಜೆಯಲ್ಲಿ ನೀವು ಅರ್ಪಿಸುವ ಬಲಿಪೂಜೆಯಲ್ಲಿ ಬಂದು ಭಾಗವಹಿಸಿ ಪರಮಪ್ರಸಾದವನ್ನು ಸ್ವೀಕರಿಸುವ ಅವಕಾಶ ನೀಡಬೇಕೆಂದು ಹಲವಾರು ಭಕ್ತಾದಿಗಳು ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಕೇಳಿಕೊಂಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಪ್ರಿಯರೇ, ಕೆಲವರು ಬಲವಂತವಾಗಿ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸಿ ಭಕ್ತಿಪೂರ್ವವಾಗಿ ಪರಮಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅದರ ಅರ್ಥವೇನೆಂದರೆ ಆ ಒಂದು ಆತ್ಮೀಯ ಭೋಜನ ಇರದಿದ್ದರೆ ಏನೋ ಒಂದು ಕೊರತೆ ಇದೆ, ಏನೋ ನಮಗೆ ಒಂದು ರೀತಿಯ ಆತ್ಮೀಯ ದಾಹವಾಗ್ತಾ ಇದೆ. ಅದನ್ನು ನಾವು ನೀಗಿಸಬೇಕಾದರೆ ಪವಿತ್ರ ಪರಮಪ್ರಸಾದ ನಮಗೆ ಬೇಕಾಗಿದೆ ಎಂದು ಅವರು ತಿಳಿದುಕೊಂಡಿದ್ದಾರೆ. ನಮ್ಮ ಶರೀರಕ್ಕೆ ಭೋಜನ ನಮಗೆ ಬೇಕು, ಅದೇ ರೀತಿಯಲ್ಲಿ ನಮ್ಮ ಆತ್ಮ ಜೀವನಕ್ಕೆ ಪರಮಪ್ರಸಾದ ನಮಗೆ ತುಂಬ ಮುಖ್ಯವಾಗಿದೆ. ಪ್ರಿಯರೇ, ಇಂದು ಪರಮಪ್ರಸಾದದ ಹಬ್ಬವನ್ನು ಕೊಂಡಾಡುತ್ತಿರುವಾಗ, ಪ್ರಭು ಯೇಸುವಿನ ಪೂಜೆ ಶರೀರ ಮತ್ತು ರಕ್ತ ಹಬ್ಬವನ್ನು ಕೊಂಡಾಡುತ್ತಿರುವಾಗ ಸಭೆ ನಮಗೆ ತಿಳಿಸ್ತಾ ಇರುವುದು ಇದಾಗಿದೆ. ನಮ್ಮ ಬಾಳಿಕೆ ಅರ್ಥವನ್ನು ನೀಡುವುದು,
ನಮ್ಮ ಬಾಳಿಗೆ ನಿರೀಕ್ಷೆಯನ್ನು ನೀಡುವುದು, ನಮ್ಮ ಬಾಳನ್ನು ಬಲಪಡಿಸುವುದು ಈ ಪವಿತ್ರ ಪ್ರಸಾದವಾಗಿದೆ. ಪ್ರತಿ ಬಲಿಪೂಜೆಯಲ್ಲಿ ನಾವು ಅದನ್ನು ನಾವು ತುಂಬ ತುಂಬ ಗೌರವದಿಂದ ಸ್ವೀಕರಿಸಬೇಕು. ಕಾರಣವೇನೆಂದರೆ ಅದು ಪ್ರಭು ಯೇಸುವಾಗಿದ್ದಾರೆ, ಅದರಲ್ಲಿ ಜೀವಿಸುವುದು ಜೀವಂತವಾದ ಪ್ರಭು ಯೇಸುವಾಗಿದ್ದಾರೆ. ಪ್ರಸಾದವನ್ನು ಪ್ರಭು ಯೇಸು ನಮಗೆ ಆತ್ಮೀಯ ಭೋಜನವಾಗಿ ನೀಡಿದ್ದಕ್ಕಾಗಿ ಅವರಿಗೆ ಸ್ತುತಿ ಸ್ತೋತ್ರಗಳನ್ನು ಪ್ರಿಯರೇ ನಾವು ಸಲ್ಲಿಸೋಣ. ಹಾಗೂ ಈ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಭಾಗವಹಿಸಿ ಇಂದು ನಾವೆಲ್ಲರೂ ಆತ್ಮೀಯವಾಗಿ ಈ ಪವಿತ್ರ ಪ್ರಸಾದವನ್ನು ಸ್ವೀಕರಿಸಿ ಪ್ರಭು ಯೇಸುನೊಂದಿಗೆ ಸೇರಿ ಬಾಳೋಣ. ಎತ್ತು ನಿಂತುಕೊಳ್ಳೋಣ. ಭಕ್ತಿಯಿಂದ ನಮ್ಮ ವಿಶ್ವಾಸವನ್ನು ನಾವೆಲ್ಲರೂ ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತಿಯಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಬಿದನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯವರಲ್ಲಿ ಮನುಷ್ಯರಾದರು. ಪೋಂತಿಯೋಸ್ ಪಿಲಾತಿನ ಅಧಿಕಾರದಲ್ಲಿ ನಮಗಾಗಿ ಶಿಲ್ವೆಗೇರಿಸಲ್ಪಟ್ಟು ಮೃದರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಅಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭು ಜೀವದಾದರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕತ್ತೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದಿಶಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರ್ಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯರೇ, ಪ್ರಭು ಯೇಸುವಿನ ಪೂಜೆ ಶರೀರ ಮತ್ತು ರಕ್ತದ ಮಹೋತ್ಸವ ಕೊಂಡಾಡುತ್ತಿರುವ ಈ ಸುಂದರವಾದ ದಿನದಂದು ಪ್ರಭು ಯೇಸುವಿಗೆ ನಮ್ಮೆಲ್ಲರ ಕೋರಿಕೆಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಅವುಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಉತ್ತರ, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಆತ್ಮಗಳ ಮೇಷಪಾಲಕರಾಗಿರುವವರಿಗಾಗಿ ಪ್ರಾರ್ಥಿಸೋಣ. ಉತ್ತಮ ಮೇಷಪಾಲರಾದ ಕ್ರೈಸ್ತರು ಅವರ ವಶಕ್ಕೆ ಒಪ್ಪಿಸಲಾದ ಮಂದೆಯನ್ನು ವಿವೇಕದಿಂದ ಆಳಲು ಶಕ್ತಿಯನ್ನು ಪಡೆಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ. ಕ್ರೈಸ್ತರು ನೀಡಿದ ಶಾಂತಿಯನ್ನು ಅದು ನಿಜವಾಗಿಯೂ ಅರಿತುಕೊಳ್ಳುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಯಾತನೆಗೆ ಒಳಗಾದ ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಅವರ ದುಃಖವು ಯಾರಿಂದಲೂ ಅಪಹರಿಸಲಾಗದ ಆನಂದವಾಗಿ ಮಾರ್ಪಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಈ ಸಮುದಾಯಕ್ಕಾಗಿ ಪ್ರಾರ್ಥಿಸೋಣ. ಕ್ರೈಸ್ತರ ಪುನರುತ್ಥಾನಕ್ಕೆ ಹೆಚ್ಚು ಭರವಸೆಯಿಂದ
ಅದು ಸಾಕ್ಷ್ಯವನ್ನು ನೀಡುವಂತೆಯೇ ಪ್ರಭುವನ್ನು ಪ್ರಾರ್ಥಿಸೋಣ. ಓ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪರಮ ಪ್ರಸಾದ ಮೇಲಿರುವ ಪ್ರೀತಿಯಿಂದಲೂ ಮತ್ತು ಗೌರವದಿಂದಲೂ ನಮ್ಮನ್ನು ಪರಮಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸಿ ನಮ್ಮ ಎಲ್ಲ ಕುಟುಂಬಗಳನ್ನು, ನಮ್ಮ ಧರ್ಮ ಕೇಂದ್ರವನ್ನು ಎಲ್ಲ ರೀತಿಯ ರೋಗ ರುಜಿನಗಳಿಂದ, ಎಲ್ಲ ಕೇಡುಗಳಿಂದ ಕಾಪಾಡಬೇಕೆಂದು ಪ್ರಭುವನ್ನು ಪ್ರಾರ್ಥಿಸೋಣ. ಓ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಿಯರೇ, ಒಂದು ಕ್ಷಣ ಮೌನವಾಗಿ ನಮ್ಮೆಲ್ಲರ ವೈದ್ಯ ಗುರುಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಭು ಯೇಸುವನ್ನು ಪರಮಪ್ರಸಾದ ತಲ್ಲಿರುವ ಪ್ರಭು ಯೇಸುವಿಗೆ ನಮ್ಮ ಕುಟುಂಬಗಳನ್ನು ಈ ವೇಳೆಯಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಪ್ರೀತಿಯ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿ ಅವರಿಗಾಗಿ ಪ್ರಾರ್ಥಿಸಿರಿ. ಪ್ರಭು ಯೇಸುವಿಗೆ ಅವರಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿರಿ. ಅವರ ಆರೋಗ್ಯಕ್ಕಾಗಿಯೂ ನೀವು ಪ್ರಾರ್ಥನೆ ಮಾಡಿರಿ. ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳು ದೇವರು ನಿಮಗೆ ಕೊಟ್ಟ ಶ್ರೇಷ್ಠ ವರದಾನ ಪ್ರೀತಿಯ ಕುಡಿಗೆ, ಆ ಮಕ್ಕಳನ್ನು ಪ್ರೀತಿಯಿಂದ ಪ್ರಭು ಯೇಸುವಿಗೆ ನೀವು ಸಮರ್ಪಿಸಿರಿ. ಆ ಮಕ್ಕಳಿಗೆ ಪ್ರಭು ಯೇಸುವೆ ನೀವು ನಿಮ್ಮ ಸತತ ಸಂರಕ್ಷಣೆಯನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸಿರಿ. ಆ ಮಕ್ಕಳು ಪ್ರಭು ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡು ಬಾಳುವಂತೆಯೂ, ವಿಶ್ವಾಸಭರದ ಬಾಳನ್ನು ಸತತವಾಗಿ ಜೀವಿಸುವಂತೆಯೂ ಪ್ರಭು ಯೇಸುವೆ ನಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ಎಂದು ನೀವು ಪ್ರಾರ್ಥಿಸಿರಿ. ನಮ್ಮೆಲ್ಲರನ್ನು ಈ ಕೋವಿಡ್ ರೋಗದಿಂದ ಕಾಪಾಡುವಂತೆ ಪರಮಪ್ರಸಾದಲ್ಲಿರುವ ಪ್ರಭು ಯೇಸುವಿನ ಕರಗಳಿಗೆ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಸಮುದಾಯ ಭವನದ ಕೆಲಸ ಕಾರ್ಯಗಳು ನಡೆಯುತ್ತಾ ಇದೆ. ಆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುವಂತೆಯೂ, ಆದಷ್ಟು ಬೇಗ ಅದನ್ನು ಮುಕ್ತಾಯವಾಗುವಂತೆಯೂ ವಿಶೇಷವಾದ ರೀತಿಯಲ್ಲಿ ಪ್ರಭು ಯೇಸುವಿನಲ್ಲಿ ನಾವೆಲ್ಲರೂ ವಿನಂದಿಸಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಭಕ್ತಿಪೂರ್ವವಾಗಿ ನಿಮ್ಮ ಮುಂದೆ ನಾವಿಟ್ಟಿರುವ ನಮ್ಮ ಈ ಎಲ್ಲ ಕೋರಿಕೆಗಳನ್ನು, ಉದ್ದೇಶಗಳನ್ನು, ಅಗತ್ಯಗಳನ್ನು ನಮಗಾಗಿದೆಯೇ ಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ, ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸುದೇವಾ, ತಾಯ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ಜ್ಞಾನ ಬುದ್ಧಿ ಅರಿವನು ಇಟ್ಟೆ, ತಂದೆ ತಾಯಿ ನೀನು ಕೊಟ್ಟ ವರವು ದೇವಾ, ಬಂಧು ಬಳಗವೆಲ್ಲ ನಿನ್ನ ಕೃಪೆಯೇ ದೇವಾ, ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ, ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ, ನಿನ್ನ ಕೃಪೆ ಸಾಕು ಹರಸು ಯೇಸುದೇವಾ,
ಕೃಪೆ ಸಾಕು ಅರಸು ಯೇಸುದೇವಾ ಮನವಾರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಅರಸು ದೇವಾ ಪ್ರೀತಿಯ ಸಹೋದರ ಸಹೋದರಿಯನ್ನು ಅರ್ಪಿಸುವ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತ ವಾಕು ಬಂದೇ ಪ್ರಾರ್ಥಿಸಿರಿ ಪ್ರಭು ತಮ್ಮ ನಾಮದ ಸ್ತುತಿಗಾಗಿಯೂ ತಮ್ಮ ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ ಪ್ರಭು ನಿಮ್ಮ ಧರ್ಮ ಸಭೆಗೆ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಯನ್ನು ದಯೆಯಿಂದ ಅನುಗ್ರಹಿಸಿರಿ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳಲ್ಲಿ ಅವುಗಳ ಸಂಕೇತಗಳನ್ನು ಸಂಸ್ಕಾರ ರೂಪದಲ್ಲಿ ಕಾಣುವಂತೆ ಮಾಡಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಹೃದಯ ಕಳನ್ನು ಮೇಲಕ್ಕೆತ್ತಿರಿ ಪ್ರಭುವಿನ ಕಡೆಗೆ ಎತ್ತಿದ್ದೇವೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ ಪ್ರಭು ಪವಿತ್ರ ಪಿತನೆ ಸರ್ವಶಕ್ತ ನಿತ್ಯ ದೇವರೇ ನಾವು ಎಂದೊಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ ಏಕೆಂದರೆ ಕ್ರಿಸ್ತರು ತಮ್ಮ ಪ್ರೇಷಿತರೊಡನೆ ಅಂತಿಮ ಭೋಜನ ಮಾಡುತ್ತಾ ಶಿಲುಬೆಯ ರಕ್ಷಣಾ ಸ್ಮರಣೆಯನ್ನು ಬರಲಿರುವ ಯುಗ ಯುಗಕ್ಕೂ ಸ್ಥಾಪಿಸಿದರು ನಿಷ್ಕಳಂಕ ಕುರಿಮರಿಯನ್ನಾಗಿಯೂ ಸ್ವೀಕಾರ ಯೋಗ್ಯ ಅತ್ಯುತ್ತಮ ಸ್ತುತಿ ಬಲಿಯನ್ನಾಗಿಯೂ ತಮ್ಮನ್ನೇ ಅರ್ಪಿಸಿಕೊಂಡರು ನಿಮ್ಮ ವಿಶ್ವಾಸಿಗಳನ್ನು ಈ ಪವಿತ್ರ ರಹಸ್ಯದಿಂದ ಪೋಷಿಸಿ ಅವರನ್ನು ಪಾವನಗೊಳಿಸುತ್ತೀರಿ ಹೀಗೆ ಒಂದೇ ಮಾನವ ಕುಲಕ್ಕೆ ಸೇರಿದ ಜನರೆಲ್ಲರೂ ಒಂದೇ ವಿಶ್ವಾಸದಿಂದ ಬೆಳಗುವಂತೆಯೂ ಒಂದೇ ಪ್ರೀತಿಯ ಬಂಧನದಲ್ಲಿ ಐಕ್ಯಗೊಳ್ಳುವಂತೆಯೂ ಮಾಡುತ್ತೀರಿ ಆದುದರಿಂದ ನಿಮ್ಮ ಕೃಪಾವರದ ಮಾಧುರ್ಯದಲ್ಲಿ ಮಿಂದು ಇಹದಲ್ಲೇ ಮುನ್ಸೂಚಿತವಾಗಿರುವ ಸ್ವರ್ಗೀಯ ಸತ್ಯದೊಡೆಗೆ ನಾವು ಹಾದು ಬರುವಂತೆ ಈ ಅದ್ಭುತಕರ ಸಂಸ್ಕಾರದ ಔತಣ ಪೀಠವನ್ನು ಸಮೀಪಿಸುತ್ತೇವೆ ಆದುದರಿಂದ ಭೂಪರಲೋಕಗಳ ಸೃಷ್ಟಿಗಳು ನವಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ ಸಮಸ್ತ ದೂತ ವೃಂದರೊಡನೆ ಸೇರಿ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೇವೆ ಗದಿಪನೆ ಸ್ವರ್ಗ ದೇವನೆ ಹೋಸಾನಾ 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 ಭೂಪರವೆಲ್ಲ ಮಹಿಮೆಯ ಸಾರಿದೆ ಹೋಸಾನಾ ಹೋಸಾನಾ ನಿಮ್ಮಯ ಹೆಸರಲ್ಲಿ ಬರುವ ಕ್ರಿಸ್ತಗೆ ಹೋಸಾನಾ ಹೋಸಾನಾ ದೇವಗೆ ಬೇಸಗೆ ಪಾವನಾತ್ಮ ಎಲ್ಲರೂ ಹಾಡುವ ಹೋಸಾನ ದೇವಗೆ ಬೇಸಗೆ ಪಾವನಾತ್ಮ ಎಲ್ಲರೂ ಹಾಡುವ ಹೋಸಾನ 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 ಹೋಸಾನ
Hosanna, 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 Hosanna. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂದೇ ಸುರಿಸಿ ಪಾಪನುಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಕು ಬಂದೇ ಮಾಡಿರಿ. ಅವರನ್ನು ಪರಾಧೀನ ಮಾಡದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂದೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಮರಣವನು ಸಾರುತ್ತೇವೆ ನೀವು ಮರಣಿ ಬರುವ ತನಕ ನಿಮ್ಮ ಪುನರುತ್ಥಾನವನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವ ರೊಟ್ಟಿಯನ್ನು ರಕ್ಷಣೆಯ ನೀವಾಹಿ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚ್ಚಾಡು ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣಡೆಗೆ ಮುನ್ನಡೆಸಿರಿ. ಪ್ರಭು ಇಹ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರಾದ ಅಂತೋಣಿ ಮೇರಿ, ಜೋಸೆಫ್ ಫರ್ನಾಂಡಸ್ ಹಾಗೂ ಫಿಲಿಮನ್ ರಾಜ್ ಜಸ್ಸಿಯಿಂದ ಕುಟುಂಬದಿಂದ ಮೃತಪಟ್ಟ ಎಲ್ಲರನ್ನು ನಿಮ್ಮ ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಸ್ಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹದಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮೂಹದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ,
ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರೋತ್ಮರೈಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೇವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವೆಲ್ಲರೂ ಸೇರಿ ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ರಕ್ಷಿಸಿರಿ. ಪ್ರಭು ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದೇಹ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದೇಯಿಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದು. ಪ್ರಭು ಯೇಸುಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಯೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದೇಯಿಯಿಂದ ದೇಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪ್ರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂದರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತ ಶರೀರ ಮತ್ತು ರಕ್ತವು ನಮ್ಮೆಲ್ಲರನ್ನು ಕಾಪಾಡಲಿ. ಆಮೇನ್.
ಶುದ್ಧಗೊಳಿಸು ಕ್ರೀಸ್ತರ ದೇಹವೇ ನನ್ನ ರಕ್ಷಿಸು ಕ್ರೀಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು ಪಾರ್ಶ್ವದ ಜಲವೇ ನನ್ನ ಮೇಯಿಸು ಕ್ರೀಸ್ತರ ಪಾಡು ನನ್ನ ಬಲಗೊಳಿಸು ಓ ಪ್ರಿಯ ಯೇಸುವೆ ನನ್ನ ನಾಲಿಸು ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು ನೀ ನನಗಲ ಬಿಡದಿರು ಯೇಸು ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು ಮರಣದ ವೇಳೆಯೊಳಗಿನ ಕರೆಸು ಭಕ್ತ ಸಂತರೊಂದಿಗೆ ನೀನನ್ನು ಸ್ತುತಿಸು ಮೋಕ್ಷದ ದ್ವಾರವ ತೆರೆದಿರಿಸು ದಿವ್ಯ ಭೋಜನದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಸದಾ ಕಾಲಕ್ಕೂ ಆನಂದಿಸುವಂತೆಯೇ ಕರುಣಿಸಿರಿ. ನಿಮ್ಮ ಅಮೂಲ್ಯ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಇದು ಈಗಾಗಲೇ ಮುನ್ಸೂಚಿತವಾಗಿದೆ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರಭು ಕ್ರಿಸ್ತರ ಪೂಜೆ ಶರೀರ ಮತ್ತು ರಕ್ತದ ಮಹೋತ್ಸವ ಪ್ರಕಟಣೆಗಳು. ಪ್ರಿಯರೇ, ಇಂದಿನಿಂದ ನಮ್ಮ ದೇವಾಲಯಗಳು ಭಕ್ತಾದಿಗಳಿಗಾಗಿ ತೆರೆಯಲಾಗುತ್ತದೆ. ಭಕ್ತಾದಿಗಳು ಬಂದು ಪ್ರಾರ್ಥನೆ ಹಾಗೂ ಬಲಿಪೂಜೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವಿದೆ. ಪ್ರಿಯರೇ, ಇಂದು ಈ ಭಾನುವಾರ ಈ ಬಲಿಪೂಜೆ ಆದ ನಂತರ ನಿಮಗೆ ಪರಮಪ್ರಸಾದವನ್ನು ಸ್ವೀಕರಿಸುವ ಅವಕಾಶವಿದೆ. ಏಳುವರೆಗೆ ನಮ್ಮ ದೇವಾಲಯದಲ್ಲಿ ಪರಮಪ್ರಸಾದದ ವಿಧಿಯನ್ನು ನಡೆಸಲಾಗುತ್ತದೆ. ಈ ಪರಮಪ್ರಸಾದದ ವಿಧಿಯಲ್ಲಿ ನೀವೆಲ್ಲರೂ ಬಂದು ಭಾಗವಹಿಸಿ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಬೇಕೆಂದು ವಿನಂತಿ. ವಿಶೇಷವಾಗಿ ಇಂದು ಪವಿತ್ರ ಪರಮಪ್ರಸಾದದ ಮಹೋತ್ಸವವಾಗಿದೆ. ಆದುದರಿಂದ ದಯವಿಟ್ಟು ಈಗಾಗಲೇ ನೀವೆಲ್ಲರೂ ಇಲ್ಲಿಗೆ ಬಂದು ಪರಮಪ್ರಸಾದವನ್ನು ಭಕ್ತಿಪೂರ್ವವಾಗಿ ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದು ಸಂಜೆ 6 ಗಂಟೆಗೆ ಸರಿಯಾಗಿ ಮತ್ತೊಮ್ಮೆ ಪರಮಪ್ರಸಾದದ ವಿಧಿ ಇರುತ್ತದೆ. ಈಗ ಬೆಳಿಗ್ಗೆ ಬರಕಾಗದವರು ಸಂಜೆ 6 ಗಂಟೆಗೆ ಬಂದು ಪರಮಪ್ರಸಾದದ ವಿಧಿಯಲ್ಲಿ ಭಾಗವಹಿಸಿ ಪರಮಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಪವಿತ್ರ ಪರಮಪ್ರಸಾದ ವಿಧಿ 15 ನಿಮಿಷಗಳು ಮಾತ್ರ ಇರುವುದು. ಇದನ್ನು ನಮ್ಮ ದೇವಾಲಯದ ಹೊರಗಿನ ಭಾಗದಲ್ಲಿ ಮುಂಭಾಗ ಇರುವ ಗ್ರೌಂಡಲ್ಲಿ ನಡೆಸಿಕೊಡಲಾಗುತ್ತದೆ. ಆದುದರಿಂದ ಬಂದು ಭಕ್ತಿಪೂರ್ವಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ವಿನಂತಿ. ಪ್ರಿಯರೇ, ನಾಳೆಯಿಂದ ನಮ್ಮ ಈ ದೇವಾಲಯದಲ್ಲಿ ಬಲಿಪೂಜೆಗಳನ್ನು ಅರ್ಪಿಸಲು ಪ್ರಾರಂಭವಾಗುತ್ತದೆ. ನಾಳೆಯಿಂದ ಸೋಮವಾರದಿಂದ ಪ್ರತಿ ದಿನವೂ 2 ಬಲಿಪೂಜೆಗಳನ್ನು ಅರ್ಪಿಸಲಾಗುತ್ತದೆ. ಬೆಳಿಗ್ಗೆ 6 ವರೆಗೆ ಆ ಬಲಿಪೂಜೆಯಲ್ಲಿ ಅಗತ್ಯವಿರುವ ಪ್ರತಿಯೊಬ್ಬರು ಎಲ್ಲರೂ ಬಂದು ಭಾಗವಹಿಸಬಹುದು. ಸಂಜೆ ಮತ್ತೆ 6 ಗಂಟೆಗೆ ಇನ್ನೊಂದು ಬಲಿಪೂಜೆ ಇರುತ್ತದೆ. ಅದು ಯೂನಿಟ್ ಪ್ರಕಾರ ಯೂನಿಟ್ಗಳಿಗಾಗಿ ಅರ್ಪಿಸುವ ಬಲಿಪೂಜೆಯಾಗಿದೆ. ಕಾರಣವೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವುದು ಅನುಮತಿ ಇಲ್ಲ. ಆದ ಕಾರಣ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಿಗ್ಗೆ ಪ್ರತಿದಿನವೂ ಬೆಳಿಗ್ಗೆ 6 ವರೆಗೆ ಇರುವ ಬಲಿಪೂಜೆಯಲ್ಲಿ ನೀವು ಬಂದು ಎಲ್ಲರಿಗಾಗಿಯೂ ಅರ್ಪಿಸುವ ಬಲಿಪೂಜೆ ಅದು. ಎಲ್ಲರೂ ಬಂದು ಅದರಲ್ಲಿ ಭಾಗವಹಿಸಬಹುದು.
ಅದೇ ರೀತಿಯಲ್ಲಿ ಪ್ರತಿ ದಿನವೂ ಸಂಜೆ 6 ಗಂಟೆಗೆ ಬಲಿಪೂಜನ ಅರ್ಪಿಸಲಾಗುತ್ತದೆ. ಅದು ಯೂನಿಟ್ಗಳಿಗಾಗಿ. ಯಾವ ದಿನ ಯಾವ ಯೂನಿಟ್ಗಳು ಸಂಜೆ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸುವ ಎಂಬುದನ್ನು ನಾನು ನಿನ್ನೆ ವಾಟ್ಸಪ್ಪಲ್ಲಿ ನಿಮಗೆ ಕಳಿಸಿಕೊಡಲಾಗಿದೆ. ದಯವಿಟ್ಟು ಅದನ್ನು ನೋಡಿ ಅದರ ಪ್ರಕಾರ ನೀವು ಬಂದು ಬಲಿಪೂಜೆಯಲ್ಲಿ ಸಂಜೆ ವೇಳೆಯಲ್ಲಿ ಯೂನಿಟ್ಗಳಿಗಾಗಿ ಅರ್ಪಿಸುವ ಬಲಿಪೂಜೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ. ಒಂದು ವೇಳೆ ನಿಮಗೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದರಲ್ಲಿ ನಿಮ್ಮ ಯೂನಿಟ್ನ ಕಾರ್ಯದರ್ಶಿಗೆ ನೀವು ಕೇಳಬಹುದು, ಇಲ್ಲದ್ರೆ ನನಗೆ ಕೇಳಬಹುದು. ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಡುತ್ತೇವೆ. ನೀವು ಬಲಿಪೂಜೆಗಾಗಿಯೋ ಪರಮಪ್ರಸಾದ ಸ್ವೀಕಾರಕ್ಕಾಗಿಯೋ ಬರುವಾಗ ಕೆಲವು ನಿಬಂಧನೆಗಳನ್ನು ನೀವು ಪಾಲಿಸಲೇಬೇಕು. ಈ COVID-19 ರೋಗದಿಂದ ತಡೆಯಿರುವುದಕ್ಕಾಗಿ ಕೆಲವು ನಿಬಂಧನೆಗಳನ್ನು ಪಾಲಿಸಲೇಬೇಕೆಂದು ನಮ್ಮ ಧರ್ಮಾಧ್ಯಕ್ಷರು ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ನಮಗೆ ತಿಳಿಸಲಾಗಿದೆ. ಎಲ್ಲರೂ ಫೇಸ್ ಮಾಸ್ಕನ್ನು ಹಾಕಿಕೊಂಡು ಬರಬೇಕು ಪ್ರಿಯರೇ. ತದನಂತರ ನೀವು ದೇವಾಲಯಕ್ಕೆ ಬರುವಾಗ ಇಲ್ಲಿ ನಿಮ್ಮ ಟೆಂಪರೇಚರನ್ನು ಟೆಸ್ಟ್ ಮಾಡಲಾಗುತ್ತದೆ. ಹಾಗೆಯೇ ಪ್ರೀತಿಯ ಭಕ್ತಾದಿಗಳೇ, ಸ್ಯಾನಿಟೈಸರ್ ನಿಮಗೆ ಇಲ್ಲಿ ನೀಡಲಾಗುತ್ತದೆ. ಅದರಿಂದ ನಿಮ್ಮ ಕರಗಳನ್ನು ಸ್ವಚ್ಛಗೊಳಿಸಬೇಕಾಗಿದೆ. ನಂತರ ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಅದೇ ರೀತಿಯಲ್ಲಿ ಬಲಿಪೂಜೆಯಲ್ಲಿ ದೇವಾಲಯದೊಳಗೆ ನೀವು ಭಾಗವಹಿಸುವಾಗ ನೀವು ಸ್ವಲ್ಪ 6 ಅಡಿ ದೂರ 6 ಫೀಟ್ ದೂರ ನಿಂದು ಅದರಲ್ಲಿ ಭಾಗವಹಿಸಬೇಕೆಂದು ನಿಮ್ಮಲ್ಲಿ ವಿನಂತಿ. ಅದರ ನೀವು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಫೇಸ್ ಮಾಸ್ಕ್ ನೀವು ಹಾಕಿಕೊಂಡು ಬಲಿಪೂಜೆಯಲ್ಲಿ ಭಾಗವಹಿಸಬೇಕಾಗಿದೆ. ದಯವಿಟ್ಟು ಈ ನಿಬಂಧನೆಗಳನ್ನು, ಮಾರ್ಗದರ್ಶನಗಳನ್ನು ನೀವೆಲ್ಲರೂ ಪಾಲಿಸಬೇಕೆಂದು ನಿಮ್ಮಲ್ಲಿ ವಿನಂತಿ. ನಮ್ಮೆಲ್ಲರ ಜೀವನವನ್ನು ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿರುವ ಜೀವನವನ್ನು ನಾವು ಕಾಪಾಡೋಣ. ಅದು ನಮ್ಮ ಕರ್ತವ್ಯವಾಗಿದೆ. ಪ್ರಿಯರೇ, ಮುಂದಿನ ಶುಕ್ರವಾರ ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವವಾಗಿದೆ. ಜೂನ್ ತಿಂಗಳು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿತವಾದ ತಿಂಗಳೆಂಬುದನ್ನು ನಮ್ಮ ಕೆಲವರು ಗೊತ್ತುಂಡು. ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವವನ್ನು ಮುಂದಿನ ಶುಕ್ರವಾರವೂ ಅರ್ಪಿಸಲಾಗುತ್ತದೆ. ಹಾಗೆಯೇ ಪ್ರತಿ ಶನಿವಾರವೂ ಸಂಜೆ 6 ಗಂಟೆಗೆ ಅರ್ಪಿಸುವ ಬಲಿಪೂಜೆ ಆಂಗ್ಲ ಭಾಷೆಯಲ್ಲಿ ಆಗುತ್ತದೆ. ಆಂಗ್ಲ ಭಾಷೆಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುವರು ಆ ಬಲಿಪೂಜೆಯಲ್ಲಿ ಬಂದು ಭಾಗವಹಿಸಬಹುದು. ಪ್ರತಿ ಶನಿವಾರವೂ ಸಂಜೆ 6 ಗಂಟೆಗೆ ಅರ್ಪಿಸುವ ಬಲಿಪೂಜೆ ಆಂಗ್ಲ ಭಾಷೆಯಲ್ಲಿ. ಉಳಿದ ದಿನಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ 6 ವರೆಗೂ ಸಂಜೆ 6 ಗಂಟೆಗೆ ಅರ್ಪಿಸುವ ಬಲಿಪೂಜೆಗಳು ಕನ್ನಡ ಭಾಷೆಯಲ್ಲಿ ಆಗಿದೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಜೊತೆಯಲ್ಲಿ ಇನ್ನೊಂದು ವಿಶೇಷವಾದ ವಿನಂತಿ ಪ್ರಿಯರೇ, 60 ವಯಸ್ಸಿನ ಮೇಲ್ಪಟ್ಟವರು ನಮ್ಮ ಹಿರಿಯರು, 65 ವಯಸ್ಸಿನ ಮೇಲ್ಪಟ್ಟ ನಮ್ಮ ಹಿರಿಯರು, ಅದೇ ರೀತಿಯಲ್ಲಿ 10 ವಯಸ್ಸು ಒಳಗಿರುವ ಮಕ್ಕಳನ್ನು ದೇವಾಲಯಕ್ಕೆ ಕರೆದುಕೊಂಡು ಬರಬಾರದು. ಅದಕ್ಕಾಗಿ ನೀವು ಶ್ರಮಿಸಬೇಕೆಂದು ನಿಮ್ಮಲ್ಲಿ ವಿನಂತಿ. ಬಲಿಪೂಜೆಯ ಕೊನೆಯ ಆಶೀರ್ವಾದಕ್ಕಾಗಿ ದಯವಿಟ್ಟು ನಿಂತುಕೊಳ್ಳಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುಧಾ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆಯು ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪೂಜಿಸಿರಿ ನನ್ನ ಶರೀರ, ಬನ್ನಿರಿ ಕುಡಿಯಿರಿ ನನ್ನಯ ರಕ್ತ. ಬನ್ನಿರಿ ಪೂಜಿಸಿರಿ ನನ್ನ ಶರೀರ, ಬನ್ನಿರಿ ಕುಡಿಯಿರಿ ನನ್ನಯ ರಕ್ತ. ಜೀವವ ಈ ರೊಟ್ಟಿಯು ನಾನೇ,
ಪರದಿಂಬಿರಕ್ಕೆ ಬಂದಿರೆನು ಜೀವವೈಯುವರೊಟ್ಟಿಯು ನಾನೇ ಪರದಿಂಬಿರಕ್ಕೆ ಬಂದಿರೆನು ರಕ್ಷೆಯೈಯುವ ರಕ್ಷಕ ನಾನೇ ಮೋಕ್ಷಾನಂದಕ್ಕೆ ಒಯ್ಯುವೆನು ಬನ್ನಿರಿ ಪೂಜಿಸಿರಿ ನನ್ನ ಶರೀರ ಬನ್ನಿರಿ ಕುಡಿಯಿರಿ ನನ್ನಯ ರಕ್ತ ಬನ್ನಿರಿ ಪೂಜಿಸಿರಿ ನನ್ನ ಶರೀರ ಬನ್ನಿರಿ ಕುಡಿಯಿರಿ ನನ್ನಯ ರಕ್ತ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸಿರಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋ ಮರಿಯಾವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವರ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಕ್ರೈಸ್ತರಿಗೆ ಸಹಾಯ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪರಿಶುದ್ಧ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಆರೋಗ್ಯ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪುತ್ರರೊಡಗೂಡಿ ಅರಸೆ ಮನುತಾಯೆ ಸಕಲ ಸಂತರೊಡಗೂಡಿ ಅರಸೆ ಮನುತಾಯೆ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ದಿವ್ಯ ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಲಿ.